ಕೊನೆಗೂ ಜೆಡಿಎಸ್ಗೆ ಬಾಯ್ ಬಾಯ್ ಅಂತಾರ ಶಿವಲಿಂಗೇಗೌಡ. ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರೋದು ಕನ್ಫರ್ಮ್ ಆಯ್ತಾ? ಶಿವಲಿಂಗೇಗೌಡರ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳೋದೇನು? ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಇದೀಗ ಮಹಾಸಂಚಲನ. ಚುನಾವಣೆ ಸಂದರ್ಭದಲ್ಲಿ ಯಾರು ಯಾವ ಪಕ್ಷವನ್ನು ಸೇರ್ಕೋತಾರೆ, ಯಾರಿಗೆ ಯಾವ ಪಕ್ಷ ಗಾಳ ಹಾಕುತ್ತೆ, ಯಾವ ಪಕ್ಷಕ್ಕೆ ಬಹುಮತ ಬರುತ್ತೆ, ಹೀಗೆ ಸಾಕಷ್ಟು ಸರ್ಕಸ್ ನಡೀತಾ ಇದೆ. ಒಂದ್ ಕಡೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ, ಕಾಂಗ್ರೆಸ್ನಿಂದ ಜೆಡಿಎಸ್ಗೆ, ಜೆಡಿಎಸ್ನಿಂದ ಬಿಜೆಪಿಗೆ, ಹೀಗೆ ಎಲ್ಲಿ ಯಾರು ಏನು ಬೇಕಾದ್ರೂ ಆಗ್ಬೋದು. ಇತ್ತೀಚೆಗಷ್ಟೇ ವೈಎಸ್ವಿ ದತ್ತ ಅವರು ಕನ್ಫರ್ಮ್ ಆಗಿ ಹೇಳಿದ್ದಾರೆ, ನಾನು ಕಾಂಗ್ರೆಸ್ ಸೇರ್ಕೊತಾ ಇದ್ದೀನಿ ಅಂತ. ಇದು ಜೆಡಿಎಸ್ಗೆ ಒಂದು ರೀತಿ ಹಿನ್ನಡೆ. ಅದಾಗಲೇ ಕನಕಪುರದ ಜೆಡಿಎಸ್ ಅಭ್ಯರ್ಥಿಯೊಬ್ಬರು ಕಾಂಗ್ರೆಸ್ಸಿಗೆ ಸೇರ್ಕೊತಾ ಇದ್ದಾರೆ, ವಿಶ್ವನಾಥ್ ಅವರು. ಮತ್ತೊಂದು ಕಡೆ ಗುಬ್ಬಿ ಶ್ರೀನಿವಾಸ್ ಅವರು, ಏ ಹೋಗಿ ಯಾವ ಜೆಡಿಎಸ್ ನನ್ನೂ ಉಚ್ಚಾಟನೆ ಮಾಡ್ತೀರಾ, ಜೆಡಿಎಸ್ಸಿಂದ ಶ್ರೀನಿವಾಸ್ ಅಲ್ಲಪ್ಪ, ಶ್ರೀನಿವಾಸಿಗೆ ಜೆಡಿಎಸ್ಸಿಗೆ ಬೇಕಾಗಿದ್ದು ಶ್ರೀನಿವಾಸು, ಶ್ರೀನಿವಾಸಿಗೆ ಜೆಡಿಎಸ್ ಬೇಕಾಗಿಲ್ಲ ಅಂತ ಕಾಂಗ್ರೆಸ್ ಕಡೆ ಹೆಜ್ಜೆ ಹಾಕ್ತಿದ್ದಾರೆ. ಇದೆಲ್ಲರ ನಡುವೆ ಅರ್ಸಿಕೆರೆ ಶಿವಲಿಂಗೇಗೌಡರು ಅಂದರೆ ಅರ್ಸಿಕೆರೆ ಅಂದರೆ ಶಿವಲಿಂಗೇಗೌಡರು, ಅವ್ರು ಜೆಡಿಎಸ್ಸಿಂದ ಸತತವಾಗಿ ಗೆದ್ಕೊಬಂದವರು. ಒಂದಷ್ಟು ಮನಸ್ತಾಪಗಳು ಸರಿಪಡಿಸ್ಕೊಳ್ಳೇ ಇಲ್ಲ ಜೆಡಿಎಸ್ ನಾಯಕರು. ಮೈಸೂರಿಗೆ ಹೋದ್ರು ಜಿ ಟಿ ದೇವೇಗೌಡರು ಮಗಗೆ ಹುಣಸೂರಲ್ಲಿ ಟಿಕೆಟು, ಜಿ ಟಿ ದೇವೇಗೌಡರಿಗೆ ಚಾಮುಂಡೇಶ್ವರಲ್ಲಿ ಟಿಕೆಟು, ದೇವೇಗೌಡರು ಜಿ ಟಿ ದೇವೇಗೌಡರು ಮನೆಗೆ ಹೋದರು, ಕುಮಾರಸ್ವಾಮಿ ಹೋದರು, ಎಲ್ಲ ಸಮಸ್ಯೆ ಬಗೆಹರಿಸ್ಕೊಂಡ್ರು. ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ, ಯಾವಾಗ ಎಲ್ಲಿ ಏನು ಬೇಕಾದರೂ ಎಲ್ಲ ರೀತಿಯ ಕಾಂಪ್ರಮೈಸ್ಗಳಾಯ್ತವೆ. ಚುನಾವಣೆಗೆ ಮುಂಚೆ ನಾವು ಅವ್ರ ಜೊತೆ ಸೇರಲ್ಲ, ಅವ್ರು ನಮ್ಮ ಜೊತೆ ಸೇರಲ್ಲ, ಅವ್ರನ್ನ ದೂರ ಹಿಡಿ, ಅವ್ರನ್ನ ಹೊರಕಿಡಿ, ಅವ್ರನ್ನ ಆಚೆಗಿಡಿ ಅನ್ನೋರೆಲ್ಲ ಎಲ್ಲ ಅತಂತ್ರ ಆಯ್ತಿದ್ದಂಗೆ ಎಲ್ಲ ಓಡ್ಬತ್ತಾರೆ, ಇಲ್ಲ ನೀವೇ ಸಿ ಎಂ ಆಗ್ಬಿಡಿ ಅಂತ. ಹೀಗೆ ಸಮಸ್ಯೆನ ಬಗೆಹರಿಸ್ಕೋಬೋದಿತ್ತು. ಇದೀಗ ಅರ್ಸಿಕೆರೆನ ಜೆ ಡಿ ಎಸ್ ಕಳ್ಕೊಳುತ್ತಾ? ಎಸ್ ವೀಕ್ಷಕರೇ, ರೇವಣ್ಣ ಅವ್ರಿಗೂ ತಲೆನೋವಾಗಿತ್ತು, ಕುಮಾರಸ್ವಾಮಿ ಅವ್ರಿಗೆ ತಲೆನೋವಾಗಿತ್ತು, HD ದೇವೇಗೌಡರಿಗೆ ತಲೆನೋವಾಗಿತ್ತು, ಈಗ ತಲೆನೋವು ಕನ್ಫರ್ಮ್ ಆಗೋಯ್ತು. 2008 74,000 ಓಟನ್ನು ತಗೊಂಡು ಶಿವಲಿಂಗೇಗೌಡರು ಜೆ ಡಿ ಎಸ್ ಇಂದ ಗೆಲ್ತಾರೆ. 2013 76,000 ಓಟ ತಗೊಂಡು ಶಿವಲಿಂಗೇಗೌಡರು ಜೆ ಡಿ ಎಸ್ ಇಂದ ಗೆಲ್ತಾರೆ. ಇದೀಗ 2018 ಕೂಡ 93,000 ಓಟನ್ನು ತಗೊಳ್ತಾರೆ. ಏನು ಲೀಡು, ಏನು ಕಡಿಮೆ ಏನಿಲ್ಲ ಅವ್ರಿಗೆ ತಗೊಂಡಿರೋದು. ಇಂಥ ಒಬ್ಬ ಅಭ್ಯರ್ಥಿಯನ್ನು ಜೆ ಡಿ ಎಸ್ ಕಳ್ಕೊತಾ ಇದೆ, ಮನಸ್ತಾಪ ಬಗೆಹರಿಸ್ಕೊಳ್ಳಿಲ್ಲ. ಇತ್ತೀಚೆಗಷ್ಟೇ ಒಂದು ಸಮಾವೇಶವನ್ನು ಮಾಡಿಬಿಟ್ಟು ಅರ್ಸಿಕೆರೆಯಲ್ಲಿ ಯಾವ ಪಾರ್ಟಿ ಸಿಂಬಲ್ ಇಲ್ಲದೇ ಶಿವಲಿಂಗೇಗೌಡರು ತಮ್ಮ ಕೆಪಾಸಿಟಿ ಏನನ್ನೋದು ಪ್ರೂವ್ ಮಾಡ್ಕೊಳಕ್ ನೋಡಿದರು. ಇದೀಗ ಅವ್ರು ಕಾಂಗ್ರೆಸ್ ಹೋಗ್ತಾರೆ ಇನ್ನೂ ಕೂಡ ಅವರೆಲ್ಲೂ ಹೇಳಿಲ್ಲ, ಅರೆ ಕಾಂಗ್ರೆಸ್ ನಾಯಕರು ಅಫಿಷಿಯಲ್ ಆಗಿ ಹೇಳಾಯಿತು. ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂಥ ಧ್ರುವನಾರಾಯಣ ಅವರು ಶಿವಲಿಂಗೇಗೌಡರು ಜೆ ಡಿ ಎಸ್ಸಿಗೆ ಗುಡ್ ಬೈ ಹೇಳ್ಬಿಟ್ಟು ಕಾಂಗ್ರೆಸ್ಸಿಗೆ ಬರ್ತಿದ್ದಾರೆ. ಯಾವಾಗ ಎಲ್ಲಿ ಯಾವಾಗ ಸೇರ್ಪಡೆ ಇದು ಕನ್ಫರ್ಮ್ ಆಗಬೇಕಷ್ಟೇ. ಈಗ ನಮ್ಮ ಮೊನ್ನೆ ನನಗೆ 9 ಜಿಲ್ಲೆ ಇನ್ಚಾರ್ಜ್ ಅಲ್ಲಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಅವ್ರ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಅದಾಗಲೇ ವೈಎಸ್ವಿ ದತ್ತ ಅವರು 15 ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಸಮ್ಮುಖದಲ್ಲಿ ನಾನು KPCC ಕಚೇರಿಯಲ್ಲಿ ಸೇರ್ಪಡೆ ಆಯ್ತೀನಿ ಅಂತ ಹೇಳೋರೆ. ಗುಬ್ಬಿ ಶ್ರೀನಿವಾಸ್ ಅವ್ರದ್ದು ಕೂಡ ಇನ್ನು ಅಫಿಷಿಯಲ್ ಆಗಿ ಸೇರ್ಪಡೆ ಆಗಬೇಕು. ಇದೀಗ ಶಿವಲಿಂಗೇಗೌಡರು ಜೆ ಡಿ ಎಸ್ ಅನ್ಯಾಯವಾಗಿ ತನ್ನದೊಂದು ಸೀಟನ್ನು ಕಳ್ಕೊತಾ ಇದೆ. ಏನು ಮಾಡೋಕ್ಕಾಗಲ್ಲ, ಒಂದು ಕಡೆ ಪ್ಲಸ್ ಆರ್ ಒಂದು ಕಡೆ ಮೈನಸ್ ಆಗಲೇಬೇಕು. ನಾವು ಇಲ್ಲಿವರೆಗೂ ಕೂಡ ಆಪರೇಷನ್ ಕಮಲವನ್ನು ನೋಡಿದ್ವಿ, ಈ ಬಾರಿ ಆಪರೇಷನ್ ಕಾಂಗ್ರೆಸ್ಸನ್ನು ನೋಡ್ತೀವಿ. ಜೆ ಡಿ ಎಸ್ ಆಗಿರ್ಬೋದು ಅಥವಾ BJP ನಾಯಕರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ಒಪ್ಪಿ ಬರ್ತಿದ್ದಾರೆ. ವೈಎಸ್ವಿ ದತ್ತ ಅವ್ರು ನೇರವಾಗಿ ಹೇಳಿಬಿಟ್ರು, ನಾನು JDSಲ್ಲಿ ಇದ್ಕೊಂಡು ಕಡೂರಲ್ಲಿ ರಾಜಕೀಯ ಮಾಡೋದು ಭಾರಿ ಕಷ್ಟ ಇದೆ, ಈಗ ನಾನು ಕಡೂರಲ್ಲಿ ರಾಜಕೀಯ ಮಾಡ್ಬೇಕಾದ್ರೆ ಕಾಂಗ್ರೆಸ್ಗೆ ಹೋಗಲೇಬೇಕು, ದಯವಿಟ್ಟು ನಂಗೆ ಬೈಕಂಡ್ರ ಪರವಾಗಿಲ್ಲ ಆಶೀರ್ವಾದ ಮಾಡಿ ಕಳಿಸಿ ಅಂತ ಕೇಳ್ಕೊಂಡವ್ರೆ ಅವ್ರು ಅಫಿಷಿಯಲಾಗಿ ಸೇರ್ಕೊತಾರೆ. ದೇವೇಗೌಡರ ಮಾನಸ ಪುತ್ರನಂತಿದ್ದವರು ಇದೀಗ ಶಿವಲಿಂಗೇಗೌಡರು ಕೂಡ ಅರಸಿಕೆರೆಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ, ಕಾಂಗ್ರೆಸ್ನಿಂದಲೇ ಸ್ಪರ್ಧಿಸ್ತಾರೆ. ನಾವು ಸರ್ವೆಯಲ್ಲಿ ಕೂಡ ಹೇಳ್ತಿದ್ವಿ ಇಲ್ಲಿವರೆಗೂ ಕೂಡ, ಅಕ್ಟೋಬರ್ ನವಂಬರ್ ಡಿಸೆಂಬರ್ 3 ಸರ್ವೆಯಲ್ಲಿ ಶಿವಲಿಂಗೇಗೌಡರು ಆ ಕಡೆಕೋ ಅಥವಾ ಈ ಕಡೆಕೋ ಅನ್ನಂಗೆ ಅವರೇ JDS ಅವ್ರು ಬೇಗ ಸರಿ ಮಾಡ್ಕೋಬೇಕು ಅಂತ ಇಲ್ಲ. ಇದೀಗ ಧ್ರುವನಾರಾಯಣ ಅವ್ರು ಹೇಳಿದ್ದಾರೆ ಶಿವಲಿಂಗೇಗೌಡರು ಕಾಂಗ್ರೆಸ್ ಅನ್ನ ಜಾಯ್ನ್ ಆಗ್ತಾರೆ ಅಫಿಷಿಯಲ್ ಆಗಿ ಅಂತ. ಈಗ ನಮ್ಮ ಮೊನ್ನೆ ನನಗೆ 9 ಜಿಲ್ಲೆ ಇನ್ಚಾರ್ಜ್ ಅಲ್ಲಿ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡರು ಅವ್ರ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ವೀಕ್ಷಕರೇ, ನೀವು ಅರಸಿಕೆರೆ ಮತದಾರರಾಗಿದ್ದಲ್ಲಿ ಶಿವಲಿಂಗೇಗೌಡರ ನಿರ್ಧಾರವನ್ನು ಯಾವ ರೀತಿ ಸ್ವಾಗತಿಸ್ತೀರಾ, ಅಥವಾ ಅವ್ರ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾಗಿರುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಮುಂಬರೋ ವಿಧಾನಸಭಾ ಚುನಾವಣೆಯಲ್ಲಿ ಅರಸಿಕೆರೆಯಲ್ಲಿ ಯಾರು ಶಾಸಕರಾಗಬೇಕು ಅನ್ನೋದನ್ನು ತಿಳಿಸಿ, ಏನೋ ಎಲೆಕ್ಷನ್ನಲ್ಲಿ ಯಾವ ಸರ್ಕಾರ ಬರಬೇಕು, ಯಾರು CM ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.